ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ನಿಮಗೆ ಹಾಯ್ ನೀರು ಸರ್ಫೇಸ್ ವಾಟರ್ನ ಯಾವ ಥರ ನಾವು ಪೈಪ್ ಯೂಸ್ ಮಾಡಿಕೊಂಡು ಸಮಾನಾಂತರವಾಗಿ ಎಲ್ಲ ಸಾಲುಗಳಿಗೆ ಯಾವುದೇ ಸನಿಕಿನ ಯಾವುದೇ ಸಾಮಾನ್ಯ ಯೂಸ್ ಮಾಡದೆ ಯಾವುದೇ ಮಡಿ ಕಟ್ಟದೆ ಏನೂ ಮಾಡದೆ ಸಮಾನಾಂತರದಲ್ಲಿ ಎಲ್ಲ ಸಾಲುಗಳಿಗೆ ಸಮಾನಾಂತರ ನೀರು ಹರಿಸೋ ಸಲುವಾಗಿ ಈ ಥರ ಸ್ಪ್ರಿಂಕ್ಲರ್ ಪೈಪನ್ನು ಲ್ಯಾಟ್ರಲ್ ಇಲ್ಲದೆ ಈ ಥರ ತೂತು ಮಾಡಿಕೊಂಡು ಪ್ರತಿ ಸಾಲಿಗೆ ಸಮಾನಾಂತರವಾಗಿ ನೀರು ಹೋಗುತ್ತೆ. ಎಲ್ಲ ಸಾಲು ಒಂದೇ ಸತಿ ಸರಿಯಾದ ನೀರಿನ ಪ್ರಮಾಣ ಹೋಗೋದ್ರಿಂದ ಮಧ್ಯೆ ಏನಾದರೂ ಲೈಟ್ ಹೋಗಿ ಬಂದರೆ, ಬೋರ್ವೆಲ್ ಬಂದಾದರೆ ಮತ್ತೆ ಮತ್ತೆ ಹಾಸಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ನೀವು ಯಾವುದು ನಿಮ್ಮ ಕೈ ಕಾಲು ಯಾವುದು ಕೆಸರಾಗದೇ ಇರೋ ಥರ ಪ್ರತಿ ಸಾಲಿಗೂ ಒಂದೊಂದು ಇದನ್ನು ಮಾಡೋ ಮುಖಾಂತರ ನೀವು ಯಾವಾಗಿದ್ದರೂ ಇದನ್ನು ಬಂದು ಬರೀ ಹೋಲ್ ಮೇಲೆ ಈ ಕೆಲಸ ಮುಗಿಸ್ಬೋದು. ಇದೇ ಇವರೇ ಈ ಮಾಲಕರು, ಈ ಥರದ ಒಂದು ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಒಂದು 150 ಫೀಟಿಗೆ ಮತ್ತೊಂದು ಮಧ್ಯಂತರ ಪೈಪ್ ಹಾಕ್ಕೊಂಡಿದ್ದಾರೆ. ನೀರು ನೀರು ಕಡಿಮೆ ಇದ್ದ ಸಂದರ್ಭದಲ್ಲಿ ನಾವು ಈ ಥರ ಚಾವಿಗಳನ್ನ ಬಂದ್ ಮಾಡ್ಕೋಬಹುದು. ನಮ್ಗೆ ಎಷ್ಟು ಚಾವಿಗಳು ಅವಾಗ ಅಷ್ಟು ಚಾವಿ ಮಾತ್ರ ತಿರುಗಿಸ್ಬೋದು. ಎಷ್ಟು ಸಾಲಕ್ಕೆ ನೀರು ಹಾಯಿಸ್ಬೇಕು ಅಷ್ಟು ಸಾಲ ಮಾತ್ರ ಚಾವಿಗಳನ್ನ ತಿರು ಹಾಕ್ಬೋದು. ಈ ಥರ ಕೇವಲ ಸ್ಪ್ರಿಂಕ್ಲರ್ ಪೈಪ್ನಲ್ಲಿ ನಿಮ್ದು ಯಾವುದೇ ಕೈ ಕೆಸರಿಲ್ಲದೆ ಕಾಲು ಕೆಸರಿಲ್ಲದೆ ಥರದ ಒಂದು ಇದನ್ನು ಯೂಸ್ ಮಾಡ್ಬೋದು ನೀವು.